ಮಹಾಮಾರಿ ಕೊರೋನಾ ರೋಗ ನಿಯಂತ್ರಣಕ್ಕಾಗಿ ಭಾಲ್ಕಿಪಟ್ಟಣ ಸೇರಿದಂತೆ ತಾಲೂಕಿನ 40 ಗ್ರಾಮ ಪಂಚಾಯಿತಿಗಳಲ್ಲಿ ಸೋಂಕು ನಿವಾರಕ ದ್ರಾವಣ ಸಿಂಪಡಣೆಗೆ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆಯವರ ಪುತ್ರ ಪ್ರಸನ್ನ ಪ್ರಕಾಶ್ ಖಂಡ್ರೆ ಚನ್ನಬಸವ ಪಟ್ಟದೇವರ ಆಶ್ರಮದ ಮುಂದೆ ಚಾಲನೆ ನೀಡಿದರು. ಭಾಲ್ಕಿಯಲ್ಲಿ ಶ್ರೀಮತಿ ಉಮಾದೇವಿ ಪ್ರಕಾಶ್ ಖಂಡ್ರೆ ಫೌಂಡೇಶನ್ ವತಿಯಿಂದ ಭಾಲ್ಕಿ ನಗರ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿ ಮತ್ತು ಆ ಪಂಚಾಯಿತಿ ಒಳಪಡುವ ಎಲ್ಲಾ ಗ್ರಾಮಗಳಿಗೆ ಟ್ರ್ಯಾಕ್ಟರ್ ಮೂಲಕ ಸ್ಯಾನಿಟೈಸೇಷನ್ ಮಾಡುವುದು ಮತ್ತು ಗ್ರಾಮದ ಜನರಿಗೆ ಮಹಾಮಾರಿ ರೋಗದ ಅರಿವು ಮೂಡಿಸುವುದು ಅಗತ್ಯವಾಗಿದೆ ಎಂದು ಪ್ರಸನ್ನ ಖಂಡ್ರೆ ತಿಳಿಸಿದರು. ಜೊತೆಯಲ್ಲಿ ತಾಲೂಕಿನ ಜನತೆಗೆ ಅನಗತ್ಯವಾಗಿ ಹೊರಗಡೆ ಬರಬೇಡಿ, ಅವಶ್ಯಕತೆ ಇದ್ದಾಗ ಬಂದರೂ ಸರ್ಕಾರದ ನಿಯಮ ಪಾಲಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ದಂಡಾಧಿಕಾರಿಗಳು, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ, ಸಮಾಜ ಸೇವಕ ಕಿರಣ್ ಖಂಡ್ರೆ, ಜಯರಾಜ್ ಕೊಳ್ಳ, ಗುರು ಖಂಡ್ರೆ, ಗಿರೀಶ್ ರೆಕ್ಕೆ, ಪಂಡರಿ ಮೇತ್ರೆ, ಸಂಗ್ರಾಮ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಮಹಾಮಾರಿ ತಡೆಯೋಕೆ ಎನ್ನಿಲ್ಲದ ಪ್ರಯತ್ನ ಮಾಡುತ್ತಿರುವ ಸರ್ಕಾರ ಒಂದು ಕಡೆ ಆದರೆ ಇನ್ನೊಂದು ಕಡೆ ಫೌಂಡೇಶನ್ ಅವರು ಕೈಜೋಡಿಸಿರುವುದು ಸಂತೋಷದ ಸಂಗತಿ. ಒಟ್ಟಾರೆ ಮಹಾಮಾರಿ ಓಟಕ್ಕೆ ಬ್ರೇಕ್ ಬಿದ್ದರೆ ಸಾಕು ಅನಿಸ್ತಾ ಇದೆ. ವರದಿ ಮಾಸ್ಕಾಂತ್ ವಾಗಿ ಜೊತೆ ದೀಪಕ್ ಠಮ್ಕೆ, E7 ನ್ಯೂಸ್, ಬೀದರ್. ನಗರ ಪ್ರದೇಶದಲ್ಲಿ ಡಿಸ್ಇನ್ಫೆಕ್ಷನ್ ಮಾಡಬೇಕಂತ ಒಂದು ನಿಟ್ಟಿನಲ್ಲಿ ನಾವು ಎನ್ವೈರನ್ಮೆಂಟಲ್ ಇಂಜಿನಿಯರ್ ಅವರ ಒಂದು ಸಲಹೆ ಮೇರೆಗೆ ಪಾಲಿಕೆ ನಗರ ಮತ್ತು ರೂರಲ್ ಏರಿಯಾದಲ್ಲಿ ಸುಮಾರು ಮುಂದಿನ ಒಂದು 10-15 ದಿನಗಳ ಕಾಲದಲ್ಲಿ ಡಿಸ್ಇನ್ಫೆಕ್ಷನ್ ಅನ್ನು ಮಾಡಿ ಈ ಕೊರೋನಾದಿಂದ ಏನಪ್ಪಂತಂದ್ರೆ ಫೌಂಡೇಶನ್ ಕೆಲಸಕ್ಕೆ ಏನಪ್ಪಂತಂದ್ರೆ ತಾಲೂಕಾ ಆಡಳಿತ ಪರವಾಗಿ ಹಾಗೂ ಜಿಲ್ಲಾಡಳಿತ ಪರವಾಗಿ ಮೊಟ್ಟ ಮೊದಲವರೆಗೆ ಧನ್ಯವಾದಗಳು ಹೇಳ್ತಾ ಇದ್ದೇವೆ. ಇವತ್ತು ಉಮಾದೇವಿ ಖಂಡ್ರೆ ಫೌಂಡೇಶನ್ ವತಿಯಿಂದ ಹಾಗೂ ಈ ಕ್ಷೇತ್ರದ ಮಾಜಿ ಶಾಸಕರು ನಮ್ಮ ತಂದೆಯವರಾದ ಶ್ರೀ ಪ್ರಕಾಶ್ ಖಂಡ್ರೆಯವರ ಸಲಹೆ ಮೇರೆಗೆ ಇಡೀ ಭಾಲ್ಕಿ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯತ ಹಾಗೂ ಭಾಲ್ಕಿ ನಗರ ಪ್ರತಿಯೊಂದು ಕೋಣೆಯಲ್ಲೂ ಸೋಂಕು ನಿವಾರಕ ದ್ರಾವಣೆಯ ಸಿಂಪಡೆಯ ಕಾರ್ಯಕ್ರಮವನ್ನು ಚಾಲನೆ ನೀಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡೋದಕ್ಕೆ ಹಾಗೂ ನಮಗೆ ಸಲಹೆ ಕೊಡೋದಕ್ಕಾಗಿ ಆಗಮಿಸಿದಂಥ ಈ ತಾಲೂಕಿನ ತಹಸೀಲ್ದಾರ್ ಸಾಹೇಬರು ಹಾಗೂ ಯುವ ಮೇಡಮ್ ಅವರಿಗೆ ನಾನು ಭಾಳಷ್ಟು ಧನ್ಯವಾದಗಳನ್ನು ಹೇಳಿದ್ದೇನೆ. ಹಾಗೂ ಹೆಡ್ಸ್ ಆಫ್ ಕೂಡ ಹೇಳಿದ್ದೀನಿ ನಮ್ಮೆಲ್ಲ ಸಹೋದರರು ಹಾಗೂ ನಮ್ಮ ಇಲ್ಲಿ ಸೇರಿದಂಥ ಎಲ್ಲ ಸ್ನೇಹಿತರ ಪರವಾಗಿ ನಮ್ಮ ಪರವಾಗಿ, ಯಾಕೆ ಅವರೇನು ಇವತ್ತು ಹಗಲು ರಾತ್ರಿ ಕಾರ್ಯ ಮಾಡ್ಲತ್ತಾರೆ ಈ ಒಂದು ಸೋಂಕು ನಿವಾರಣೆಗಾಗಿ. ಅವ್ರಿಗೆ ಎಷ್ಟು ಧನ್ಯವಾದ ಹೇಳೋದನ್ನು ಕಡಿಮೆ ಇದೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ಕಳೆದ ಒಂದು 14-15 ತಿಂಗಳಿಂದ ಕೊರೋನಾ ಇದೇನು ಮಹಾಮಾರಿ ಅದ, ಇಡೀ ವಿಶ್ವ ಹಾಗೂ ನಮ್ಮ ದೇಶದಲ್ಲಿ ಯಾವ ರೀತಿಯ ತಲ್ಲಣವನ್ನು ಎಬ್ಬಿಸಿದೆ, ಯಾವ ರೀತಿ ಒಂದು ಅರ್ಬಟವನ್ನು ಎಬ್ಬಿಸಿದೆ ನಾವೆಲ್ಲರೂ ನೋಡಿದ್ದೀವಿ. ಲಕ್ಷಾಂತರ ಜನವನ್ನು ಕಳ್ಕೊಂಡಿದ್ದಾರೆ ಹಾಗೂ ಲಕ್ಷಾಂತರ ಕೋಟ್ಯಾಂತರ ಫ್ಯಾಮಿಲಿಗಳು ಇದರಿಂದ ಎಫೆಕ್ಟ್ ಆಗಿದ್ದಾವೆ. ವಿಶೇಷವಾಗಿ ಇದೇನು ಸೆಕೆಂಡ್ ವೇವ್ ಬಂದಿದೆ ನಮ್ಮ ದೇಶದಲ್ಲಿ, ವಿಶೇಷವಾಗಿ ನಮ್ಮ ದೇಶದಲ್ಲಿ ಈ ಸೆಕೆಂಡ್ ವೇವ್ನಲ್ಲಿ ಏನು ಯುವ ಜನರು, ಯುವ ಪೀಳಿಗೆಯವರು ಹಾಗೂ ಭಾಳಷ್ಟು ಜನ ಏನು ಇದರಿಂದ ಜೀವ ಕಳ್ಕೊಂಡಿದ್ದಾರೆ, ಹಾಗೆ ಭಾಳಷ್ಟು ಒಂದು ಇದರಿಂದ ಒಂದು ಪರಿಸ್ಥಿತಿ ಗಂಭೀರ ಆಗಿದೆ ನಮ್ಮ ದೇಶದಲ್ಲಿ. ಇಂಥ ಒಂದು ಮಹಾಮಾರಿಯನ್ನು ಎದುರಿಸೋದಕ್ಕೆ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ತಾಲೂಕಾಡಳಿತ ಹಗಲಿರುಳು ಒಂದು ಮಾಡಿ ವೈದ್ಯಾಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಒಂದು ಹಗಲು ರಾತ್ರಿ ಇಲ್ದಂಗೆ ಇವತ್ತೇನು ಕಾರ್ಯ ಮಾಡಿ ಇದಕ್ಕೊಂದು ಹತೋಟಿಗೆ ತರಬೇಕಲ್ಲತ್ತಾರ. ಏನು ಈ ಒಂದು ಮಟ್ಟಿಗೆ ಒಂದು ಇವತ್ತು ಸಕ್ಸಸ್ನೂ ಆಗಿದ್ದಾರೆ. ಇದರಲ್ಲಿ ನಮ್ಮಂಥ ಪ್ರತಿಯೊಬ್ಬರು ಸಾರ್ವಜನಿಕರು, ಸಂಘ ಸಂಸ್ಥೆಗಳು ನಮ್ಮೆಲ್ಲರದೊಂದು ಜವಾಬ್ದಾರಿ ಅದ. ಸರ್ಕಾರ ಜೊತೆಯಲ್ಲಿ ಕೈ ಜೋಡಿಸಿ ನಾವು ಅವರಿಗೂ ಒಂದು ಸಹಕಾರ ನೀಡುವಂಥ ಒಂದು ಕಾರ್ಯ ಮಾಡಬೇಕು. ಇದೇ ಒಂದು ಉದ್ದೇಶದಿಂದ ನಮ್ಮ ತಂದೆಯವರು, ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆಯವರ ಸಲಹೆ ಮೇರೆಗೆ ಈ ಒಂದು ಫೌಂಡೇಶನ್ ವತಿಯಿಂದ ಇದಕ್ಕೂ ಮುಂಚೆ ಸ್ಯಾನಿಟೈಸರು ಕೊಡಲಾಗಿದೆ ಹಾಗೂ 2 ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೂಡ ಇಲ್ಲಿ ನಮ್ಮ ತಾಲೂಕಿನ ಗೌರ್ಮೆಂಟ್ ಹಾಸ್ಪಿಟಲ್ಗೂ ಕೊಡಲಾಗಿದೆ. ಇದೇ ರೀತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಜನರು ಎಲ್ಲೆಲ್ಲಿ ಸೇರ್ತಾ ಇದ್ದಾರೆ, ಅಲ್ಲಿ ಸೋಂಕು ಇರುವಂಥ ಒಂದು